ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸಿಟಿ ವ್ಲಾಗ್ಸ್. ಸ್ಟಾರ್ಟಿಂಗಲ್ಲೇ ನೋಡಿರ್ತೀರಾ ಎಲ್ಲಿಗೆ ಹೋಗಿದ್ದೀವಿ ಅಂತ. ನಾವು ಉಡುಪಿಗೆ ಹೋಗಿದ್ದೀವಿ, ಅಂದರೆ ಕುತ್ತಾರಿಂದ ಡೈರೆಕ್ಟ್ ಉಡುಪಿಗೆ ಹೋದ್ವಿ. ಮಂಗಳೂರಲ್ಲಿ ಆಲ್ಮೋಸ್ಟು ನಾವು ಸುಮಾರು ಸತಿ ಬಂದಿದ್ದೀವಿ ಈಗ ಒಂದು 2 ವರ್ಷದಿಂದ ಈಚೆಗೆ. ಕೊರೋನಾ ಕಳೆದ್ಮೇಲೆ ತುಂಬ ಸಲ ಬಂದಿದ್ದೀವಿ ಮಂಗಳೂರಿಗೆ. ಹಂಗಾಗಿ ಉಡುಪಿ ನೋಡಿ ಒಂದು 6-7 ವರ್ಷವೇ ಆಗಿತ್ತು ಉಡುಪಿಗೆ ಹೋಗಿ. ಹಂಗಾಗಿ ಇನ್ನೂ ಟೈಮ್ ಇತ್ತು, ಯಾಕೆಂದರೆ 10 ಗಂಟೆಗೆಲ್ಲ ದರ್ಶನ ಮುಗಿತಲ್ವಾ. ಇನ್ನು ರಾತ್ರಿ 9 ಗಂಟೆಗೆ ರಿಟರ್ನ್ ಟ್ರೈನ್ ಇರೋದ್ರಿಂದ ಅಲ್ಲಿವರೆಗೂ ನಮಗೆ ಟೈಮ್ ಇದೆ. ಹಂಗಾಗಿ ಉಡುಪಿಗೆ ಹೋಗ್ಬಿಡೋಣ, ಕೃಷ್ಣ ಮಠಕ್ಕೆ ಹೋಗ್ಬಿಟ್ಟು ಹಂಗೆ ಬೀಚಲ್ಲೆಲ್ಲ ಆಟಾಡಿಕೊಂಡು ಅಲ್ಲೇ ಏನೇನು ಸಿಗುತ್ತೆ ಅದೆಲ್ಲ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಎಷ್ಟು ಖರ್ಚಾಯಿತು ಅಂದರೆ ಒಬ್ಬರಿಗೆ ಟ್ರಾವೆಲಿಂಗ್ ಖರ್ಚು ಎಷ್ಟಾಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಈ ರೀತಿ ಐಡಿಯಾ ಮಾಡ್ಕೊಂಡು ಬಂದರೆ ಆರಾಮ್ಸೆ ಟ್ರಾವೆಲ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಬರ್ಬೋದು, ಏನೂ ರಿಸ್ಕ್ ಆಗೋಲ್ಲ. ಅಲ್ಲ, ಪ್ರತಿಯೊಂದು ಊರುಗಳಿಗೂ ಅಲ್ಲಿ ಪ್ರೈವೇಟ್ ಗಾಡಿಗಳಿರ್ತವೆ, KSRTC ಕಮ್ಮಿನೇ. ಹಾಗಾಗಿ ಕುತ್ತಾರಿಂದ ಡೈರೆಕ್ಟು ಉಡುಪಿಗೆ ಬಸ್ ಇರೋಲ್ಲ, ಮಂಗಳೂರಿಗೆ ಬಂದೇ ಬರಬೇಕು. ಅಲ್ಲೂ ಏನು ಹೋಗಿ ಅಲ್ಲಿ ಹುಡ್ಕೊಂಥದ್ದೇನಿರಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ತಂದು ನಿಲ್ಲಿಸ್ತಾರೆ. ಅಲ್ಲಿ ಉಡುಪಿ ಆಮೇಲೆ ಕುಂದಾಪುರ ಹಿಂಗೆಲ್ಲ ಕೂಗ್ತಾ ಇರ್ತಾರೆ. ನೀವು ಎಲ್ಲಿಗೆ ಹೋಗಬೇಕು ಅನ್ಕೊಂತೀರ ಅಲ್ಲಿಗೆ ಹೋಗ್ಬೋದು ಆರಾಮಾಗಿ. ಹಾಗೇ ನಾವೀಗ ಉಡುಪಿ ಬಸ್ ಹತ್ತಿದ್ವಿ. ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಈಗ ಎಲ್ಲರೂ ಬಂದು ಕೂತಿದ್ದಾಗಿದೆ, ಸುಮಾರು ಜನ ಬರಬೇಕು ಇನ್ನು. ಹಂಗಾಗಿ ಅಂದರೆ ಮಾಮೂಲಿ KSRTC ಟೈಮಿಂಗ್ಸ್ ಇರ್ತಲ್ಲ, ಹಂಗಿರಲ್ಲ, ಬಸ್ಸೆಲ್ಲ ಫಿಲಪ್ ಆಗೋವರೆಗೂ ಹೊರಡಲಿಲ್ಲ. ಹಂಗಾಗಿ ಬಸ್ಸೊಳಗಿನ್ನ ಒಂದು 1.5 ಗಂಟೆ ಮೇಲೆ ಕೂತ್ಕೊಂಡ್ವಿ, ಆಮೇಲೆ ಹೊರಡ್ತು. ನಾವು ಹೋಗಿ ತಲುಪೋದ್ರಲ್ಲಿ 1 ಗಂಟೆನೇ ಆಗಿಬಿಟ್ಟಿತ್ತು. ಆಮೇಲೆ ಏನೆಲ್ಲ ಆಯಿತು ಅಂತ ಮುಂದೆ ನೋಡ್ತಾ ಹೋಗಿ. ನೆಕ್ಸ್ಟು ನಾನು ತುಂಬಾ ನಿದ್ದೆ ಮಾಡಿದ್ದೀನಿ, ನಾನು ಟ್ರಾವೆಲ್ ಮಾಡ್ತಾ ವೀಡಿಯೋ ಮಾಡೋಕ್ಕಾಗೇ ಇಲ್ಲ. ನಾನು ಉಡುಪಿಗೆ ಹೋಗಿ ತಲುಪಿದ್ಮೇಲೆ ವೀಡಿಯೋ ಮಾಡಿಕೊಂಡೆ. ಮುಂದೆ ಏನೇನೆಲ್ಲ ಆಯಿತು ಅಂತ ನೀವೇ ನೋಡಿ. ಎಷ್ಟು ಸ್ವೆಟ್ಟಿಂಗ್ ಆಗಿದ್ದೀನಿ ಅಂತ, ಅಷ್ಟು ಸೆಕೆ ಹೊಡಿತಾ ಇದೆ. ಇನ್ನೂ ಟೈಮ್ 10 ಗಂಟೆಗೇನೆ, ಇಡೀ ಬಿಸಿಲು ಹಾಕ್ತಾನೆ ಇಲ್ಲ, ಅಷ್ಟು ಸೆಕೆ. ಟ್ರೈನಲ್ಲಿ ಉಡುಪಿಗೆ ಬಂದು ಇಳಿದು ಅಲ್ಲೇ ಸರ್ಕಲಲ್ಲೇ ಆಟೋ ಸಿಕ್ತು ಕೃಷ್ಣನ ಮಠಕ್ಕೆ. 3 ಜನ ಕೂತ್ಕೋಬೇಕು ಆಟೋದಲ್ಲಿ, ಅದೊಂದು ರೂಲ್ಸ್ ಉಡುಪಿಲಿ. 40 ರುಪೀಸ್ ತೊಗೊಂಡ್ರು, ಡೈರೆಕ್ಟ್ ನಮ್ಮನ್ನ ಮಠದ ಹತ್ರ ಕರ್ಕೊಂಡೋದ್ರು ಕೃಷ್ಣ. ನಾನು ಲಾಸ್ಟಲ್ಲಿ ಹೇಳೋಣ ಅಂದ್ಕೊಂಡೆ, ಬೇಡ ಈಗಲೇ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಮೆಂಬರ್ಸ್ಗೆ ನಮ್ಮನೆ ಚನ್ನರಾಯಪಟ್ಟಣದಿಂದ ಮಂಗಳೂರು ಉಡುಪಿ ಎಲ್ಲ ನೋಡ್ಕೊಂಡು ಮತ್ತೆ ರಿಟರ್ನ್ ಚನ್ನರಾಯಪಟ್ಟಣಕ್ಕೆ ಹೋಗೋಕ್ಕೆ 500 ರುಪೀಸ್ ಆಯಿತು. ವರ್ತ್ ಅನ್ನಿಸ್ತು ನನಗೆ ನಿಜವಾಗ್ಲೂ. ತಿಂದಿದ್ದುಂಡಿದ್ದೆಲ್ಲ ಸಪ್ರೇಟು. ಈಗ ನಾವು ಓನ್ ವೆಹಿಕಲ್ಸ್ ಮಾಡ್ಕೊಂಬರ್ತೀನಿ ಅಂದರೆ 1,000 ರೂಪಾಯಿ ಮೇಲೆ ಬರೀ ವೆಹಿಕಲ್ಸ್ಗೆ ಕೊಡಬೇಕಾಗುತ್ತೆ. ಎಕ್ಸ್ಟ್ರಾ ಊಟ ತಿಂಡಿದೆಲ್ಲ ಸೇರಿ 1,000-2,000 ರೂಪಾಯಿನೇ ಆಗಿಬಿಡುತ್ತೆ. ಅದ್ರ ಬದಲು ನಾವು ಈ ರೀತಿಯಾಗಿ ಟ್ರೈನಲ್ಲಿ ಬಂದಿದ್ದಕ್ಕೆ ನಮಗೆ ಒಬ್ರಿಗೆ 700-800 ಅಷ್ಟೇನೆ. ಅಂದರೆ ಅಲ್ಲಿ ಊಟ ತಿಂಡಿ ತಿಂದು ಟ್ರೈನಲ್ಲೆಲ್ಲ ಓಡಾಡ್ಕೊಂಡು ಬರೋದಕ್ಕೆ 800 ರೂಪಾಯಿ ಆಯಿತು ಅಂದ್ಕೊಳ್ಳಿ, ಆಯಿತಾ, ಒಬ್ಬರಿಗೆ ಹೇಳ್ತಾ ಇರೋದು. ಈ 800 ರೂಪಾಯಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂದರೆ ಅಲ್ಲಿ ಎಷ್ಟು ಸೇವ್ ಆಯ್ತು ಹೇಳಿ, 1,000 ರೂಪಾಯಿ ಗಂಟ ಸೇವ್ ಆಯಿತು. ಇನ್ನೊಬ್ರಿಗೆ ಕರ್ಕೊಂಡು ಹೋಗ್ಬೋದು ಆ ದುಡ್ಡಲ್ಲಿ. ಆ ರೀತಿಯಾಗಿ ನಾವು ಬಂದಿದ್ದು. ಓನ್ ವೆಹಿಕಲ್ಸ್ ಮಾಡ್ಕೊಂಬರ್ಬಾರ್ದಂತಲ್ಲ, ನಾವು ಯಾವಾಗಲೂ ಓನ್ ವೆಹಿಕಲ್ಸಲ್ಲೇ ಬರೋದು. ಆದರೆ ಈ ಸತಿ ಒಂದು ಚೇಂಜ್ ಇರಲಿ, ಟ್ರೈನಲ್ಲಿ ಒಂದು ಟ್ರಾವೆಲ್ ಮಾಡೋಣ ಅಂದ್ಕೊಂಡು ಬಂದಿದ್ದಷ್ಟೇನೆ. ಇದು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ತುಂಬ ಖುಷಿಯಾಯಿತು. ಇಷ್ಟ ಒಂದು ಐಡಿಯಾ ಬಂದಿರುತ್ತೆ ಅಂದ್ಕೊತೀನಿ. ಚನ್ನರಾಯಪಟ್ಟಣದಿಂದ ನಮಗೆ ಇಷ್ಟ ಆಯಿತು ದುಡ್ಡು ಹೋಗೋ ಬರ. ನಾವು ಯಾವಾಗಲೂ ಓನ್ ವೆಹಿಕಲ್ಸ್ ಮಾಡ್ಕೊಂಡು ಬರ್ತಿದ್ವಿ ಅಲ್ವಾ, ಹಂಗಾಗಿ ಲಗೇಜ್ ಎಲ್ಲ ಅಲ್ಲೇ ಇಟ್ಟು ಬರ್ತಿದ್ವಿ. ಈಗ ನಾವು ಪ್ರೈವೇಟ್ ಗಾಡೀಲಿ ಮಾಮೂಲಿ ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ಲಗೇಜ್ ಎಲ್ಲ ನಮ್ಮ ಕೈಯಲ್ಲೇ ಇಟ್ಕೋಬೇಕಲ್ವಾ. ಹಂಗಾಗಿ ಕೃಷ್ಣ ಮಠದಲ್ಲಿ ಲಗೇಜ್ ಇಡೋದಕ್ಕೆ ಸಪ್ರೇಟ್ ವ್ಯವಸ್ಥೆನೇ ಮಾಡಿದ್ದಾರೆ. ಇಲ್ಲ ಅಂದರೆ ಲಗೇಜ್ ಎಲ್ಲ ಇಟ್ಕೊಂಡು ದರ್ಶನ ಮಾಡಲಿಕ್ಕೆ ಹಿಂಸೆ ಆಗೋದು. ನಾವು ಹೋದಾಗ ಸ್ವಲ್ಪ ಜನ ಕಮ್ಮಿನೇ ಇದ್ದರು, ನಮ್ಮ ಹಿಂದೆ ತುಂಬ ಜನ ಆದರು. ಈಗ ಕನಕನ ಕಿಂಡಿಲಿ ಕೃಷ್ಣನ ದರ್ಶನ ಮಾಡಿಕೊಂಡು ಮುಂದೆ ಹೊರಟ್ವಿ. ಏನೆಲ್ಲ ಆಗುತ್ತೆ ಮುಂದೆ ನೀವೇ ನೋಡಿ. ಒಳಗಡೆ ವೀಡಿಯೋ ಮಾಡೋಕ್ಕಲ್ಲೋ ಇಲ್ಲ ಅಲ್ವಾ, ಹೊರಗಡೆ ಈ ರೀತಿಯಾಗಿತ್ತು ಕೊಳ. ಅದು ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹಾಗೆ ಈಗ ಊಟಕ್ಕೆ ಬಂದಿದ್ದೀವಿ, ದರ್ಶನ ಎಲ್ಲ ಮುಗಿಸ್ಕೊಂಡು. ಚೆನ್ನಾಗೈತಲ್ವಾ? ನಮ್ದು ಅಲ್ಲೈತೆ ನೋಡ್ದು
ಹೂವನ ಇದು ಎಷ್ಟು ಚೆನ್ನಾಯ್ತು ನೋಡಂಟಿ. ಏನಂತ ಇದು ವಾಟರ್ ಹಾಕೋರೆ ಲೈಟ್ ಹತ್ಕೊಳತ್ತೆ. ನಮ್ಮನೇಲಿ ಹೋದ ವರ್ಷ ತರಿಸಿದ್ದೆ ಇದು ಬರುತ್ತೆ ಲೈಟ್ ಹತ್ತತ್ತೆ. ನಮ್ಮನೇಲಿ ಲೈಟ್ ಹತ್ತಿರೋದು ಯೂರೋಪ್ನಲ್ಲಿ. ಅಮ್ಮ ಇವೆಲ್ಲ ಸಾಂಬ್ರಾಣಿನ ಮಸಾಲ ಪದಾರ್ಥ ಅಂಟ್ವಾಳ್ಕಾಗಿ ಚಿನ್ನ ಬೆಳ್ಳಿ ಎಲ್ಲ ಬೆಳ್ಳಗಾಗತ್ತೆ ಶೈನಿಂಗ್. ಹಾಗೆ ಬನ್ನಿ ಮುಂದೆ ಹೋಗೋಣ. ನಾನು ಯಾವತ್ತೂ ನೋಡಿರಲಿಲ್ಲ ಗೋಧಿಯಿಂದನೂ ಪುರಿ ಮಾಡಿರ್ತಾರೆ ಅಂತ. ಅದು ಸಹ ನೋಡ್ಲಿಕ್ಕೆ ಸಿಕ್ತು ಇಲ್ಲಿ. ನೀವುಗಳು ಯಾರೂ ಎಲ್ಲ ನೋಡಿರಲ್ಲ ಅವ್ರಿಗೊಂದು ನೋಡ್ಲಿಕ್ಕೆ ಸಿಗತ್ತೆ ಅಂತ ವಿಡಿಯೋ ಮಾಡಿಕೊಂಡೆ. ಹಾಗೆ ರಾಗಿ ಪುರಿನೂ ಸಹ ಮಾಡ್ತಾಯಿದ್ರು ಅಲ್ಲಿ ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ ರಾಗಿ ಪುರಿ, ಇದು ಗೋಧಿ ಪುರಿ. ಶುಗರ್ ಪೇಷಂಟ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ ಎಲ್ಲ ಮಾಡ್ಕೋಬೋದು ಅಂತ ಹೇಳಿದರು. ಅಂದರೆ ಏನು ಪುರಿನ ಉರಿತೀವಲ್ಲ ನಾವು, ಒಗ್ಗರಣೆ ಪುರಿ ಎಲ್ಲ ಮಾಡ್ತೀವಲ್ಲ, ಆ ಥರ ಮಾಡಿಕೊಂಡು ಯೂಸ್ ಮಾಡ್ಬೋದು ಅಂತ ಹೇಳಿದರು. ಚೆನ್ನಾಗಿತ್ತು. ಸಪ್ಪೆ ಸಪ್ಪೆ ಒಟ್ಟಿನಲ್ಲಿ ಶುಗರ್ ಅಂದರೆ ಉಪ್ಪು ಇಲ್ಲ ಏನೂ ಇಲ್ಲ, ಅಂದರೆ ಶುಗರ್ ಪೇಷಂಟ್ಸ್ಗಳಿಗೆ ಬೆಸ್ಟ್ ಅಂತ ಹೇಳ್ಬೋದು ಪುರಿಗಳಲ್ಲಿ. ಹಾಗೇ ಕಾಲ್ಗೆಲ್ಲ ಹಾಕೊಳ್ಳೋದು, ಸುಮಾರು ವಸ್ತುಗಳು ಮಾರಾಟ ಮಾಡ್ತಾಯಿದ್ರು ದೇವಸ್ಥಾನದ ಮುಂದೆ ಎಲ್ಲ. ಹಾಗೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ನಾವೀಗ ಹಣ್ಣಿನ ಅಂಗಡಿಗೆ ಹತ್ರ ಹೋಗ್ತಾ ಇದ್ದೀವಿ ಹಣ್ಣುಗಳು ತಗೊಳ್ಳೋಣ ಅಂದ್ಬಿಟ್ಟು. ಇನ್ನೂ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿಬಿಟ್ಟಿದ್ದಾವೆ, ಹಾಗಾಗಿ ಬೇಜಾರಾಗ್ಬಿಡ್ತು. ಅವುಗಳು ಹೇಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ನಾನಲ್ಲಿ ಸೀಬೆಹಣ್ಣು ಮತ್ತು ಇನ್ನೊಂದು ಥರ ಫ್ರೂಟ್ ಅದು ಹೊಸ ರೀತಿ ಫ್ರೂಟ್ ನಾನು ನೋಡಿದ್ದು ಅದನ್ನೊಂದು ತೊಗೊಂಡೆ. ಹಾಗೆಯೇ ತಾಟಿನಿಗೂ ಸಹ ನಾವು ಪಾರ್ಸೆಲ್ ಮಾಡಿಸ್ಕೊಂಡು ತೊಗೊಂಡ್ವಿ, ಒಯ್ತಾ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ನಮಗೆ ಈ ರೀತಿದಕ್ಕೆಲ್ಲ ದುಡ್ಡು ಖರ್ಚಾಯ್ತು. ಅಷ್ಟು ಬಿಟ್ಟರೆ ನಾವು ತಿಂಡಿಯೆಲ್ಲ ಮಾಡ್ಕೊಬಂದ್ವಿ ಅಲ್ವಾ, ಅಷ್ಟು ಊಟಕ್ಕೆ ಖರ್ಚಾಗಲಿಲ್ಲ. ನೈಟ್ ಒಂದೇ ಟೈಮ್ ಊಟ ಮಾಡಿದ್ದು ನಾವು, ಅದೇ ಮಲ್ಪೆ ಬೀಚ್ ಹತ್ರ ಏನು ತಿಂದ್ವೋ ಫಿಶ್ ಇವೆಲ್ಲ ತಿಂದ್ವಿ, ಅಷ್ಟಕ್ಕೆ ಮಾತ್ರ ದುಡ್ಡಾಯಿತು. ಇನ್ನು ಮಧ್ಯಾಹ್ನದ ಊಟ ನಾವು ಮಠದಲ್ಲೇ ಮಾಡ್ಕೊಂಡ್ವಿ, ಹಂಗಾಗಿ ದುಡ್ಡು ಸೇವ್ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ಮಲ್ಪೆ ಬೀಚ್ ಹತ್ರಕ್ಕೆ ಹೋಗೋಣ. ನಾವೀಗ ಎಲ್ಲರೂ ಸಹ ಒಂದೊಂದು ಆಟೋನ ಮಾಡಿಕೊಂಡು ಮಲ್ಪೆ ಬೀಚ್ ಹತ್ರ ಹೊರಟ್ವಿ. ಮಲ್ಪೆ ಆದರೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಮಲ್ಪೆಗೆ ಹೋದ್ವಿ. ಒಂದು 6-7 ವರ್ಷವೇ ಆಗಿದೆ ಆ ಬೀಚ್ಗೆ ಹೋಗಿ. ನನಗೆ ತುಂಬಾ ಇಷ್ಟ ಮಲ್ಪೆ ಬೀಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಂತೂ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆಗಳು. ಸ್ನಾನ ಮಾಡಲಿಕ್ಕೂ ಅಷ್ಟೇನೆ ತುಂಬ ಚೆನ್ನಾಗಿತ್ತು. ಮಂಗಳೂರಲ್ಲಿ ಸ್ವಲ್ಪ ರಿಸ್ಕ್ ಆಯ್ತಲ್ವ, ಆ ಥರ ರಿಸ್ಕ್ ಆಗಲಿಲ್ಲ. ಇಲ್ಲಿ ಒಂದು 2-3 ಕಡೆ ನೀಟಾಗಿ ಬಾತ್ರೂಮ್ಗಳನ್ನ ಮಾಡಿದ್ದಾರೆ ಸ್ನಾನ ಮಾಡ್ಕೊಳ್ಳಿಕ್ಕೆ. ದುಡ್ಡು 20 ರೂಪಾಯಿ ಕೊಡಬೇಕು ಒಬ್ಬರಿಗೆ, ಪರವಾಗಿಲ್ಲ ಅನ್ನಿಸ್ತು, ನೀಟಾಗಿ ಅನ್ನಿಸ್ತು. ಆಮೇಲೆ ತಿಂಡಿಗೂ ಅಷ್ಟೇನೆ, ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತುಂಬ ಅಂಗಡಿಗಳಿದ್ದಾವೆ ತಿನ್ನಲಿಕ್ಕೆ ಮಾಡಲಿಕ್ಕೆ. ಯಾವುದೇ ರೀತಿ ಒಂಥರ ಏನಂದರೆ ಹಿಂಸೆ ಅನ್ನಿಸ್ಲಿಲ್ಲ ಹೋಗಿದ್ದು. ಬನ್ನಿ ಈಗ ಬೀಚ್ ಕಡೆ ಹೊರಡೋಣ, ಅಲ್ಲಿ ಏನೆಲ್ಲ ಆಯಿತು ಮುಂದೆ ನೋಡೋಣ. ಆಯಿತಾ, ಈಗ ಬೀಚ್ ಹತ್ರ ಬರ್ತಾ ಇದ್ದೀವಿ. ಬೀಚ್ ಎಂಟ್ರೆನ್ಸ್ಗೆ ನಮಗೆ ಸೋಡಾ ಮಾರ್ತಾಯಿದ್ರು ದೇವರಾಜು, ನಮಗೆ ಸೋಡಾ ಕೊಡಿಸಿದ್ರು ಜೆಲ್ ಜರ ಸೋಡಾ ಅಂತ. ಅದು ಹೇಗೆ ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಚಾಟ್ ಮಸಾಲ ಹಾಕ್ತೀರಾ? ಸ್ವಲ್ಪ ಚಿಟ್ ಚಾಟ್ ಆಗಿರಲಿ ಅಂತ. ಇದು ಏನೇನು ಹಾಕಿದ್ರಿ? ಚಾಟ್ ಪೇಪರ್, ಚಾಟ್ ಮಸಾಲ, ಸಾಲ್ಟ್ ಮತ್ತು ಲೆಮನ್ ಮತ್ತು ಸೋಡಾ. ಏನಕ್ಕೆ 3 ಗ್ಲಾಸು? ಇದರಲ್ಲೇ ಇನ್ನೊಂದು ಗ್ಲಾಸ್ ಇಸ್ಕೊಳ್ಳಮ್ಮ, ಒಂದು ಲೋಟ ಇಸ್ಕ. ಇವ್ರಿಗೊಂದು ಕುಡಿ, ಇವ್ರಿಗೊಂದು ಅಪ್ಪ ಕುಡಿಲಿ. ಅಪ್ಪಂಗೆ ಟ್ರೈನ್ ಕಂಪ್ನಿಯಲ್ಲಿ ಮಲ್ಪೆ ಬೀಚಿಗೆ ಬಂದು ತಲುಪಿದ್ವಿ. ಗಾಂಧಿ ಸ್ಟ್ಯಾಚು ಕಾಣಿಸ್ತಾ ಇದೆಯಾ? ಗಾಂಧಿ ಸ್ಟ್ಯಾಚುನ ಅಮ್ಮ, ಗಾಂಧಿ ಸ್ಟ್ಯಾಚು ಅವಾಗ ಬಂದಾಗ ಇರ್ತಿದ್ಯಾ ಅಲ್ವಾ? ಈ ನನಗಂತೂ ಮರ್ತೋದಂಗೆ ಆಗಿದೆ, ಇವೆಲ್ಲ ಇತ್ತೋ ಇಲ್ವೋ ಅನ್ನೋದೇ ನೆನಪಿಲ್ಲ ನನಗೆ. ಹಂಗಾಗಿ ಕೇಳ್ತಾ ಇದ್ದೀನಿ ಅಮ್ಮ ಇತ್ತ ಅಂತ ಅಂದ್ಬಿಟ್ಟು. ನಾನು ಅಂದ್ಕೊಂಡಿರೋ ಪ್ರಕಾರ ಇರಲಿಲ್ವೇನೋ ಅನಿಸುತ್ತೆ, ತುಂಬ ವರ್ಷವೇ ಆಯ್ತಲ್ವ ನೆನಪಿಲ್ಲ. ಆದರೆ ಈಗಂತೂ ಇನ್ನೂ ಚೆನ್ನಾಗೇ ಮಾಡಿದ್ದಾರೆ, ಆಗ ಬಂದಾಗ ಇರೋದಕ್ಕಿಂತಲೂ ಈಗ ಚೆನ್ನಾಗಿದೆ ಒಟ್ಟು. ಬಟ್ ಎಲ್ಲದಕ್ಕೂ ದುಡ್ಡು, ಒಟ್ಟಿನಲ್ಲಿ ಏನೇ ಆಕ್ಟಿವಿಟೀಸ್ ಮಾಡಿದ್ರು ದುಡ್ಡು ಚೆನ್ನಾಗಿ ಕಟ್ಟಬೇಕಾಗತ್ತೆ. ನಾವು ಅವೆಲ್ಲ ಏನೂ ಆಟಾಡೋಕ್ಕೆ ಹೋಗಲಿಲ್ಲ, ಮಾಮೂಲಿ ಬೀಚಲ್ಲಿ ಆಟಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬೀಚಲ್ಲಿ ಆಟಾಡಿದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಮಾಡಿದ್ದೆ, ಅದು ಸಹ ಮಿಸ್ ಆಯಿತು. ಬೇಜಾರಾಗ್ಬಿಡ್ತು, ನನಗೊಂದು 3 ವೀಡಿಯೋಸ್ಗಳು ಮಿಸ್ ಆದವು ಕ್ಲಿಪ್ಪಿಂಗ್ಸ್ಗಳು. ಮತ್ತು ಚೆನ್ನಾಗಿರೋದು ಅಟ್ಯಾಚ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಹಾಗೆಯೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತಲ್ಲ ಉಡುಪಿ ಬೀಚಲ್ಲಿ. ಮಾತ್ರ ಗಲೀಜು ಅನ್ನೋದಿರಲಿಲ್ಲ, ಅಂದರೆ
ಮರಳು ನಾನು ಮಂಗಳೂರಲ್ಲಿ ಲಾಸ್ಟ್ ಟ್ರಿಪ್ ಹೋದಾಗ ಏನಾಗಿತ್ತಂದರೆ ಮರಳೆಲ್ಲ ಸಿಕ್ಕಾಬಿಟ್ಟೆ ಮರಳು ಬಟ್ಟೆಯಲ್ಲಿ ಈಗಲೂ ಸಹ ಹೋಗಲ್ಲ, ಲೆಗ್ಗಿಂಗ್ಸ್ಗಳಲ್ಲೆಲ್ಲ ಈಗಲೂ ಸಹ ಉದುರುತ್ತೆ ಮರಳಿನ ಪುಡಿ, ಅಷ್ಟು ಮರಳು, ಸಣ್ಣ ಮರಳು. ಇಲ್ಲಂತೂ ಯಾವುದೇ ರೀತಿ ಮರಳು ಮೈಗೆಲ್ಲ ಅಂಟ್ಕೊಳ್ಳಿಲ್ಲ. ಅದಂತೂ ಚೆನ್ನಾಗಿತ್ತು ಆಟಾಡಲಿಕ್ಕೂ ಕೂಡ. ತುಂಬ ಜನ ಏನು ಇದ್ದರು ಒಟ್ಟಿನಲ್ಲಿ, ಅಷ್ಟು ಮಂಗಳೂರಲ್ಲಿ ಇದ್ದಷ್ಟೇನು ಇರಲಿಲ್ಲ. ಚೆನ್ನಾಗಿ ಆಟ ಆಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ದೇವರಾಜ ಜೊತೆ ಬಂದಿದ್ದಂತೂ ಇನ್ನೂ ಖುಷಿಯಾಯಿತು. ಪಾಪ ಅವರು ತುಂಬ ಒರಟಾಗಿತ್ತು ಬಂದು ಬೀಚೆಲ್ಲ ನೋಡಿ. ನನಗಂತೂ ಅವ್ರ ಜೊತೆ ಬಂದಿದ್ದಂತೂ ಹೇಳಲಿಕ್ಕಾಗಲ್ಲ ಆ ಖುಷಿನ. ನನಗಿಂತ ಹೆಚ್ಚಾಗಿ ಅವ್ರು ನೋಡಲಿ ಅನ್ನೋದೇ ಇತ್ತು ನನಗೆ. ನನಗೆ ಕೊರಗಜ್ಜವ್ರನ್ನ ದರ್ಶನ ಅವ್ರಿಗೆ ಮೇಯ್ನಾಗಿ ಮಾಡಿಸ್ಬೇಕು ಅಂತಲೇ ಕರ್ಕೊಂಡು ಬಂದಿದ್ದು. ಮತ್ತೆ ಇನ್ನೊಂದು 2 ಮಂತ್ಸ್ ಬಿಟ್ಟು ಹೋಗ್ತೀವಿ ಕೊರಗಜ್ಜನ ನೋಡೋದಕ್ಕೆ. ಆಗ ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಏನು ಗೊತ್ತಾ, ಆದಷ್ಟು ರಿಸರ್ವೇಷನ್ ಮಾಡಿಸ್ಕೊಂಡು ಬನ್ನಿ. ನಂದೊಂದು ಕಿವಿ ಮತ್ತು ಏನೊಂದು 50 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಮಾಮೂಲಿ ಚಾರ್ಜಸ್ಗಳಿಗಿಂತ. ನಾನು ಯಾಕೆಂದರೆ ತುಂಬ ಜರ್ನಿ ಲಾಂಗ್ ಇರೋದ್ರಿಂದ ಕುತ್ಕೊಂಡೇ ಬರೋದಕ್ಕಾಗಲ್ಲ, ಒಂದೊಂದು ಟೈಮ್ ನಿದ್ದೆ ಬಂದಂಗೆ ಆಗುತ್ತೆ. ನೈಟ್ ಜರ್ನಿಲಂತೂ ಕುತ್ಕೊಂಡು ಬರೋಕ್ಕೆ ಆಗಲ್ಲ. ಹಂಗಾಗಿ ರಿಸರ್ವೇಷನ್ ಮಾಡಿಸ್ಕೊಂಡ್ರೆ ಆರಾಮಾಗಿ ಮನಿಕೊಂಡು ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟು ನಾವು ರಿಸರ್ವೇಷನ್ ಮಾಡಿಸ್ಕೊಂಡು ಟ್ರೈನಲ್ಲೇ ಟ್ರಾವೆಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ, ಮುಂದೆ ಕಾದು ನೋಡೋಣ. ಈಗ ನೋಡ್ತಾ ಇರ್ಬೋದು ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಿದೆ ನೋಡಿ ಸಮುದ್ರ. ಮತ್ತು ಅಷ್ಟು ಫೋರ್ಸ್ ಅಂತ ಅನಿಸಲ್ಲ, ತುಂಬ ಮುಂದೆ ಎಲ್ಲ ಹೋಗಿ ಆಟಾಡಿದ್ವಿ ನಾವು. ಚಂದ ಅನಿಸುತ್ತೆ ಮಲ್ಪೆಯಲ್ಲಿ ಆಟಾಡಿದ್ದಕ್ಕೆ ಮಾತ್ರನ. ಹಾಗೆ ಬೋಟ್ಗಳೆಲ್ಲ ಓಡಾಡ್ತಾ ಇದ್ವು ಅಲ್ಲಲ್ಲಲ್ಲೇ. ಸೊ ಸ್ಮಾಲ್ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಸಮುದ್ರದಲ್ಲೇ ಆಟಾಡಬಾರ್ದು ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮ್ ಹೋದಾಗ, ಇಲ್ಲಂತ ನೋಡಿದ್ಮೇಲೆ ಚೆನ್ನಾಗಿದೆ ಅನ್ನಿಸ್ತು. ನೆಕ್ಸ್ಟು ಉಡುಪಿಗೆ ಹೋಗೋಣ ಅಂತಲೇ ಅನ್ನಿಸ್ತಿತ್ತು ನನಗೆ. ನೆಕ್ಸ್ಟ್ ಟೈಮ್ ಬಂದ್ರೂ ಉಡುಪಿಗೆ ಹೋಗ್ಬಿಟ್ಟು ಬೀಚಲೆಲ್ಲ ಆಟ ಆಡೋಣ ಅಂದ್ಕೊಂಡೆ. ಈಗ ಬೀಚಲೆಲ್ಲ ಆಟಾಡಿ ಸ್ನಾನ ಎಲ್ಲ ಮಾಡಿ ಈಗ ರೆಡಿಯಾಗಿದ್ದೀನಿ. ದೇವರಾಜು ಮತ್ತೆ ಬೀಚ್ ಮುಂದೆ ಹೋಗಿ ನಿಂತ್ಕೊಂಡು ಪಾಪಗೆಲ್ಲ ತೋರಿಸ್ತಾ ಇದ್ರು. ನೋಡೋಣ. 9 ಗಂಟೆಗೆ ಟ್ರೈನ್ ಇರೋದು ಕಾರವಾರ ಟು ಬೆಂಗಳೂರು. ಹಾಗೆ ಇಲ್ಲಿ ಏನೇನೆಲ್ಲ ತಿಂತೀವಿ ಎಲ್ಲ ನೋಡ್ಬೋದು. ಮುಂದೆ ದುಡ್ಡು ಕಮ್ಮಿ ಆಯಿತು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಏನು ಅನ್ನಿಸ್ತು, ಬಜೆಟ್ ಪರವಾಗಿಲ್ಲ, ಈ ಬಜೆಟಲ್ಲಿ ಹೋಗ್ಬೋದು ಅಂತ ಅನ್ನಿಸ್ತು, ಅಥವಾ ಇಲ್ಲ ಜಾಸ್ತಿ ಆಯಿತು ಅನ್ನಿಸ್ತು? ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ. ತುಂಬ ನೋಡಿದ್ವಿ ಅನ್ನಿಸ್ತು. ಮಂಗಳೂರಲ್ಲೂ ಕೊರಗಜ್ಜಂಗೆಲ್ಲ ಹೋಗಿ ಫಸ್ಟ್ ಟೈಮ್ ಅದು ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಗೊತ್ತಿಲ್ದಿರೋ ಊರಲ್ಲಿ ನಾವು ತಿರುಗಾಡ್ಬೇಕಂದ್ರೆ ಏನು ಸುಮ್ಮನೆನ ಹೇಳಿ. ಹಂಗಾಗಿ ಪರವಾಗಿಲ್ಲ ಅನ್ನಿಸ್ತು ದುಡ್ಡು ನನಗೆ. ಒಂದು 800 ರೂಪಾಯಿ ಬಿದ್ದಂಗೆ ಆಯಿತು ಒಬ್ಬೊಬ್ಬರಿಗೆ, ಊಟ ತಿಂಡಿ ಚಾರ್ಜ್ ಎಲ್ಲ ಸೇರಿ ಹೇಳ್ತಾ ಇರೋದು. ನೀವು ಒಮ್ಮೆ ಬನ್ನಿ, ಓನ್ ವೆಹಿಕಲ್ಸಲ್ಲೋ ಅಥವಾ ಈ ಥರ ಟ್ರೈನಲ್ಲೋ ಅಥವಾ ಬಸ್ಸಲ್ಲೋ ಟ್ರಾವೆಲ್ ಮಾಡಿಕೊಂಡು ಒಮ್ಮೆ ಈ ಥರ ಟ್ರಿಪ್ ಹಾಕ್ಕೊಂಡು ಬನ್ನಿ. ಫ್ಯಾಮಿಲಿ ಜೊತೆ ಬಂದರೆ ಒಂಥರ ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಆಗೋದು ಗೊತ್ತಾಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಾ ಸಂಜೆ ಕೂಡ ಆಗ್ಬಿಡ್ತು. ಇನ್ನೀಗ ಹೋಟೆಲ್ ಕಡೆ ಹೋಗೋಣ. ಒಳ್ಳೆ ಫಿಶು ಪ್ರಾನ್ಸು ಎಲ್ಲ ತಿನ್ಕೊಂಡು ಮಜಾ ಮಾಡೋಣ. ನೀವು ಸಹ ನೋಡಿ ಖುಷಿ ಪಡಿ. ಲೈಟಾಗಿ ಊಟನೂ ಮಾಡ್ಕೊಬಿಡೋಣ ಅಂದ್ಕೊಂಡಿದ್ದೀವಿ ಅಲ್ಲೇನೆ. ಹಾಗೆ ದೇವರಾಜ ಜೊತೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಖುಷಿಯಾಗೋಯ್ತು ನನಗೆ ಅವ್ರ ಜೊತೆ ಇದ್ದಿದ್ದೆ ಒಂದು ಖುಷಿ ನನಗೆ. ಅವರೊಳ್ಳೆ ಮಕ್ಕಳು ಆಟಾಡ್ದಂಗೆ ಆಟಾಡ್ತಿದ್ರು, ಅದು ವೀಡಿಯೋ ಮಾಡಿದ್ದೆ ನಾನು, ಅದು ಮಿಸ್ ಆಗ್ಬಿಡ್ತು. ತುಂಬ ಬೇಜಾರಾಯಿತು. ಇಷ್ಟು ಮುಂದೆ ಹೋಗಿದ್ರು ಗೊತ್ತಾ ಅವರು? ದೊಡ್ಡ ದೊಡ್ಡ ಅಲೆ ಬಂದರೆ ನೆಗ್ಗೋದು ಮುಳುಗೋದು ಎಲ್ಲ ಮಾಡ್ತಾಯಿದ್ರು. ನನಗೆ ಅವ್ರು ನೋಡೋದೇ ಒಂದು ಖುಷಿ. ನಾನು ಆಟಾಡೋದಕ್ಕಿಂತ ನಾನು ಅವ್ರನ್ನ ನೋಡಿ ನೋಡಿ ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ರಲ್ಲ, ಯಾವಾಗಲೂ ಹಿಂದೆ ತಿರುಗಿ ಅವ್ರನ್ನ ನೋಡೋದೇ ಆಗೋದು ನನಗೆ. ಆ ಥರ ಅನ್ನಿಸ್ತಿತ್ತು. ಏನು ಅನ್ನಿಸ್ತು ನನ್ನ ಮಾತು ಕೇಳಿ. ಈಗ ನೋಡಿ ನಾವು ಬಾಂಗ್ಡಾ ಫಿಶ್ ತೊಗೊಂಡ್ವಿ. ಒಂದೊಂದು ರೀತಿ ಫಿಶ್ಗೂ ಒಂದೊಂದು ರೇಟು. ಬಾಂಗ್ಡಾಗೆ ಇಲ್ಲಿ 40 ರೂಪಾಯಿ ಏನೋ ಬಿತ್ತು ಒಂದು ಪೀಸ್ಗೆ. ನಾನು 2 ಪೀಸ್ ಬಾಂಗ್ಡಾ, ಅಮ್ಮನೂ 2 ಪೀಸ್ ತೊಗೊಂಡ್ರು. ಹಾಗೆ ದೇವರಾಜು ನಾನು ಪ್ರಾನ್ಸ್ ತಿಂತೀನಿ ಅಂತ ಪಕ್ಕದ ಅಂಗಡಿಗೆ ಹೋದ್ರು. ನಾವು ತಿಂದಿದ್ದ ಅಂಗಡಿಲಿ ಪ್ರಾನ್ಸ್ ಇರಲಿಲ್ಲ, ಹಾಗಾಗಿ ನಾವಿಲ್ಲಿ ಬಾಂಗ್ಡಾ ತಿಂದುಬಿಟ್ಟು ನಾನು ಆಮೇಲೆ ದೇವರಾಜ್ ಹತ್ರಕ್ಕೆ ಹೋಗ್ಬಿಟ್ಟು ಪ್ರಾನ್ಸ್ ತರಿಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಪೀಸ್ ಕೊಟ್ಕಳಿಸಿದ್ರು, ಟೇಸ್ಟ್ ನೋಡಿ ನೀವೂ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡ್ಕೊಳ್ಳೋಣ ಅಲ್ಲಿಗೆ ಹೋಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಾನು ಇಲ್ಲೇ ತಿಂದಿದ್ದು ಟೇಸ್ಟ್ ತುಂಬಾ ಇಷ್ಟ ಆಯಿತು. ನಮ್ಮ ಕರ್ನಾಟಕದ ಊಟದ ಮುಂದೆ ಏನೇನು ಯಾವ ಊರಿಗೋದ್ರೂ ಸಿಗಲ್ಲ ಅಂದ್ಕೊತೀನಿ. ಯಾಕೆಂದರೆ ಊಟಿಲಿ ನಾನು ನೋಡಿದ್ನಲ್ಲ, ಇಷ್ಟನೇ ಆಗಿರಲಿಲ್ಲ. ಪ್ರಾನ್ಸೇ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೆ. ಇನ್ಮೇಲೆ ಊಟಿಗಾಗಿರ್ಬೋದು ಮಂಗ್ಳೂರಿಗೆ ಹೋದರೆ ಪ್ರಾನ್ಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಏನಂತೀರಾ? ಇವರು ಯಾವುದೋ ಬೇರೆ ಫಿಶ್ ತೊಗೊಂಡ್ರು, ಅದು 80 ರೂಪಾಯಿನೇನೋ ಅದು ಫಿಶು. ನಾನು ಪ್ರಾನ್ಸ್ ತೊಗೊಂಡೆ ಇನ್ನೊಂದು ಪ್ಲೇಟು, ಸಕ್ಕತ್ತಾಗಿತ್ತು. ಮಾತ್ರ ನನಗೆ ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಾಯಿಲ್ಲ. ಈಗಲೂ ಸಹ ಬಾಯಲ್ಲಿ ನೀರು ಬರುತ್ತೆ ಅಂದ್ಕೊಂಡ್ರೆ. ನೀವು ಹೋದರೆ ಆದಷ್ಟು ಟೇಸ್ಟ್ ಮಾಡಿ. ತಿಂದಿಲ್ದಿರೋಂಥದ್ದು ತಿಂದರೆ ಏನೋ ಒಂಥರ, ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಭಾವನೆ ಬೇರೆ ಥರ ಇರುತ್ತೆ. ಹೆಂಗಿರುತ್ತೋ ಹುಳ ಅನ್ನೋ ಥರ ಎಲ್ಲ ಇರುತ್ತೆ. ನಾನು ಹಂಗೆ ಅಂದ್ಕೊಂಡು ತಿಂತಾ ಇರಲಿಲ್ಲ. ಒಂಥರ ಹುಳ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ತಿಂದ್ಮೇಲೆ ಅನ್ನಿಸ್ತು ಯಾವಾಗ ಹೋದಾಗಲೂ ತಿನ್ನೋಣ ಅಂತ. ಹಾಗೆಯೇ ಪ್ರಾನ್ಸ್ ಎಲ್ಲ ತಿಂದು ಇಲ್ಲೇ ಲೈಟಾಗಿ ಊಟನೂ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಗ್ ರೈಸ್ ತೊಗೊಂಡ್ವಿ, ಜೊತೆಗೆ ಗೋಬಿ ಆರ್ಡ್ರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಈಗ ಊಟ ಮಾಡ್ಕೊಂಡು ಡೈರೆಕ್ಟು ಉಡುಪಿ ರೈಲ್ವೆ ಸ್ಟೇಷನ್ಗೆ ಹತ್ರ ಹೊರಟಿದ್ದೀವಿ. ಏನಂದರೆ ಮೇನ್ ರೋಡಲ್ಲಿ ನಿಲ್ಲಿಸ್ತಾರೆ. ಮೇನ್ ರೋಡಿಂದ ರೈಲ್ವೆ ಸ್ಟೇಷನ್ಗೆ 1 ಕಿಲೋಮೀಟ್ರ್ ಮೇಲಾಗುತ್ತೆ ನಡ್ಕೊಂಡು ಹೋದ್ವಿ. ವಾಕದಂಗೆ ಆಗುತ್ತೆ, ಹೆಂಗೂ ಸ್ನ್ಯಾಕ್ಸು ಆಳು ಮುಳು ಎಲ್ಲ ತಿಂದೊಂಚು ಹೊಟ್ಟೆ ಕೆಟ್ಟೋದಂಗೆ ಆಗಿರುತ್ತೆ. ಓಡಾಡೋಣ ಅನ್ನಂಗೆ ಆಯಿತು, ಯಾಕೆಂದರೆ ಈಗ 6 ಅವರ್ಸ್ ಕುತ್ಕೊಂಡೇ ಇರಬೇಕು. ಹಂಗಾಗಿ ಚೆನ್ನಾಗಿ ಓಡಾಡೋಣ ಅಂತ ನಡ್ಕೊಂಡೇ ಹೋದ್ವಿ.
ಆಟೋದಲ್ಲಿ ಹೋಗಿದ್ರೆ ರೈಲ್ವೆ ಸ್ಟೇಷನ್ ಮುಂದಕ್ಕೆ ಬಿಡ್ತಾ ಇದ್ರು ಅಂತ ಹೇಳಿದ್ರು. ನಾವು ಬಸ್ಸಲ್ಲಿ ಬಂದ್ವಿ, ಹಂಗಾಗಿ ಮೇನ್ ರೋಡಲ್ಲಿ ಬಿಟ್ಟರು. ನನಗೆ ಉಡುಪಿಗೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ನೀವು ಉಡುಪಿಗೆ ಬಂದರೂ ಪರವಾಗಿಲ್ಲ, ಮಂಗ್ಳೂರಿಗೂ 9 ಗಂಟೆಗೆ ಟ್ರೈನ್ ಇದೆ ಬೆಂಗ್ಳೂರಿಗೆ ಹೋಗೋಕ್ಕೆ. ನೀವು ರಿಟರ್ನ್ ಮಂಗ್ಳೂರಿಗೆ ಬಂದೇ ಬಂದುಬಿಡಿ ಟ್ರೈನಲ್ಲಿ ಬರೋದಾದರೆ. ಯಾಕೆಂದರೆ ಉಡುಪಿಲಿ ನಾವು ಬರ್ತೀವಿ ಅಂದರೆ ಕಾರವಾರದಿಂದ ಬರುತ್ತೆ, ಅಲ್ಲಿಂದನೇ ಜನ ತುಂಬ ಜನ ಆಗಿಬಿಟ್ಟಿರ್ತಾರೆ. ನಮಗೆ ಸ್ವಲ್ಪ ರಿಸ್ಕ್ ಆಯಿತು ಬರುವಾಗ, ಮಾತ್ರ ಸೀಟ್ ಅಷ್ಟಾಗಿ ಸಿಗಲಿಲ್ಲ. ದೇವರಾಜು ಎಲ್ಲ ಕುತ್ಕೊಂಡೇ ಬಂದರು ಕೆಳಗಡೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮಂಗಳೂರಲ್ಲಾದರೆ ಲಾಸ್ಟ್ ಸ್ಟಾಪು ಮಂಗಳೂರಲ್ಲೇ ಇರುತ್ತಲ್ವಾ, ಟ್ರೈನಲ್ಲಿ ಸೀಟ್ಗಳು ಸಿಗುತ್ತೆ, ನಮ್ಮ ಸೆಲೆಕ್ಷನ್ ಸೀಟ್ಗಳೇ, ಆರಾಮಾಗಿ ಬರ್ಬೋದು ಅಂತ ಅಷ್ಟೇ. ಉಡುಪಿಲಿ ನಮಗೆ ಗೊತ್ತಿರಲಿಲ್ಲ ಕಾರವಾರದಿಂದ ಬರುತ್ತೆ ಅಂದ್ಬಿಟ್ಟು, ಉಡುಪಿಲೇ ಫಸ್ಟು ಟ್ರೈನ್ ಹೊರಡೋದು ಅಂತ ಅಂದ್ಕೊಂಡು ಹೊರಟುಬಿಟ್ವಿ. ಈಗೊಂದು ಐಡಿಯಾ ಸಿಕ್ತಂಗೆ ಆಯಿತು. ನಿಮ್ಗೆ ಏನಕ್ಕೆ ಶೇರ್ ಮಾಡಿದೆ ಅಂದರೆ, ನಿಮಗೊಂದು ಐಡಿಯಾ ಬರಲಿ, ಉಡುಪಿಲಿ ಹೋಗೋದಕ್ಕಿಂತ ಮಂಗಳೂರಿಗೆ ರಿಟರ್ನ್ ಹೋಗ್ಬಿಟ್ಟು ನೀವು ಟ್ರೈನಲ್ಲಿ ಬನ್ನಿ, ಇಲ್ಲಾಂದರೆ ಬಸ್ಸಲ್ಲಿ ಬನ್ನಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕತ್ತಲೆಲ್ಲ, ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಕಮ್ಮಿನೇ ಇತ್ತು. ಫೈನಲಿ ನಾವು ರಿಟರ್ನ್ ಚಂದ್ರಾಯಪಟ್ಟಣಕ್ಕೆ ಬಂದಮೇಲೆ ವೀಡಿಯೋ ಮಾಡಿಕೊಂಡೆ. ನಾನಲ್ಲಿ ಟ್ರೈನ್ ಹತ್ತೋದೆಲ್ಲ ಮಾಡೋಕ್ಕಾಗಲಿಲ್ಲ, ಆ ಗಾಬರಿಲಿ ಜನಗಳು ಜಾಸ್ತಿ ಇದ್ರಲ್ಲ, ಹಂಗಾಗಿ ಲಗೇಜ್ ಎಲ್ಲ ಇತ್ತು, ಮಗು ಎಲ್ಲ ಇತ್ತಲ್ಲ, ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇದು ನಾವು ಚಂದ್ರಾಯಪಟ್ಟಣಕ್ಕೆ 4:30 ಬಂದು ಇಳಿದ್ಮೇಲೆ ವೀಡಿಯೋ ಮಾಡಿಕೊಂಡೆ. ಈ ಟ್ರೈನಲ್ಲಿ ಬಂದ್ವಿ ನಾವು ಕಾರವಾರ ಎಕ್ಸ್ಪ್ರೆಸ್ಸಲ್ಲಿ. ಫೈನಲಿ ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ನೋಡಿ? ನನಗಂತೂ ತುಂಬ ಖುಷಿಯಾಯಿತು ನಿಮ್ಮ ಮುಂದೆ ಶೇರ್ ಮಾಡಿದ್ದು. ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇನ್ನು ಯಾವ್ಯಾವ ರೀತಿ ವೀಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಮಾಡಿ, ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು ಈಗೆಲ್ಲ ಅಮ್ಮವ್ರ ಮನೆ ಹತ್ರನೇ ಇರೋದಿವರೆಲ್ಲ ಅವರು ಆ ಕಡೆ ಸೈಡ್ಗೆ ಹೋಗ್ತಿದ್ರೆ, ನಮ್ಮ ಮನೆ ಇರೋದಿಲ್ಲ, ನಾವು ಈ ಕಡೆ ಸೈಡ್ಗೆ ತಿರ್ಕೊಂಡು ಹೊರಟ್ವಿ ಅವ್ರಿಗೆಲ್ಲ ಬಾಯ್ ಹೇಳಿಬಿಟ್ಟು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತು ಅಂತ ಹೇಳೋಕ್ಕಾಗಲ್ಲ, ಆಗಲೇ 1 ತಿಂಗಳೇ ಆಗೋಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋದು, ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ನೋಡಿ, ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ, ಬಾಯ್.